Hi friends, welcome back to my channel. Friends, this video is Shivratri Habba Dina Madiro Antaddu. Nimage nimma jothe late aagi share madkota idini. Swagata. Nanu ivattu Shivratri Habba Dina vlog na shoot madta idini. Iga time bandu sumaru ondu 3:30 aagta bartta ide. Nanu ee vlog na start martidini. Pooje ella mugisidini, ella aayitu. Adike ig nanu nimma jothe maatadana anta vlog na start madidini. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ನಿಮಗೂ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಕೋರ್ತೀನಿ. ಇವತ್ತು ನಾನು ಈ ವ್ಲಾಗಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅಲ್ಲೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆಗಲೇ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ, ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ಬನ್ನಿ. ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾನು. ತುಂಬ ಗ್ರ್ಯಾಂಡಾಗೇನು ಮಾಡಿಲ್ಲ, ಮಾಮೂಲಿ ಪೂಜೆ ಹೇಗೆ ಮಾಡ್ತೀನೋ ಮನೆಗಳಲ್ಲಿ ಡೈಲಿ ವಾರ ಆ ರೀತಿ ಪೂಜೆನ ಮಾಡಿದ್ದೀನಿ. ನೈವೇದ್ಯಕ್ಕೇನು ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ನಾನು ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಈ ರೀತಿ ಪೂಜೆ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಕುಬೇರ್ ದೀಪ ಹಚ್ಚಿದ್ದೀನಿ. ನಾನು ವಾರಕ್ಕೊಂದ್ಸಲ ಶುಕ್ರವಾರದೊತ್ತು ಕುಬೇರ್ ದೀಪ ಹಚ್ತೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ, ಇವತ್ತೇ ನಾನು ಕಳಸ ಚೇಂಜ್ ಮಾಡಿರೋದ್ರಿಂದ, ಕಳಸ ತೆಗ್ದು ಪೂಜೆ ಮಾಡಿರೋದ್ರಿಂದ ನಾನು ಇವತ್ತು ಕೂಡ ಕುಬೇರ ದೀಪನ ಹಚ್ಚಿದ್ದೀನಿ. ಈ ರೀತಿ ಸಿಂಪಲಾಗಿ ಮಾಡಿದ್ದೀನಿ ಪೂಜೆ. ಇದು ನಮ್ಮ ದೇವ್ರ ಮನೆ, ಈ ರೀತಿ ಕಾಣುತ್ತೆ. ದೇವ್ರ ಮನೆ ಮುಂದೆನೂ ಒಂದು ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ. ನಮ್ಮನೆ ಎಂಟ್ರೆನ್ಸ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಇಲ್ಲ, ಮನೆ ಮುಂದೆ ರಂಗೋಲಿ ಹಾಕೋಷ್ಟೇನು ಸ್ಪೇಸ್ ಇಲ್ಲ, ಬಟ್ ಇರೋ ಜಾಗದ್ರಲ್ಲೇ ನಾನು ಪುಟ್ಟಾಗೆ ರಂಗೋಲಿ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದು ನಮ್ಮ ಮನೆ ಕಾಣಿಸ್ತಿದೆಯಲ್ಲ, ಒಂದು ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದ್ದೀನಿ. ಮಾವಿನ ಸೊಪ್ಪು ಸಿಕ್ಕಿಲ್ಲ, ಎಷ್ಟು ಸಿಕ್ಕಿದೆಯೋ ಅಷ್ಟೇ ಹಾಕಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಕಡೆ ಕಡೆ ಪಾಟ್ ಇದೆ, ಆ ಪಾಟ್ ಒಳಗೆ ಒಂದರಲ್ಲಿ ಮನಿ ಪ್ಲಾಂಟ್ ಇದೆ, ಇನ್ನೊಂದರಲ್ಲಿ ಗೌರಿ ಹೂವಿನ ಗಿಡ ಅಂತಾರಲ್ಲ ಅದನ್ನು ಬೀಜ ಹಾಕಿದ್ದೀನಿ. ಇನ್ನೂ ಬಂದಿಲ್ಲ, ಅದು ಚಿಕ್ಕರಿಲ್ಲ. ಮಾವಿನ ಸೊಪ್ಪೆಲ್ಲ ಮುಡಿಸಿರೋದೆಲ್ಲ ಗಾಳಿಗೆ ಹಾರ್ಕೊಂಡೋಗಿ ಇಲ್ಲಿ ಬಿದ್ದಿದೆ. ಬಾಕ್ಲು ಮುಂದೆನೂ ಕೂಡ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ನಮ್ಮ ಮನೆ ಮುಂದೆಗಡೆ ಇಷ್ಟೇ ಸ್ಪೇಸ್ ಇರೋದು, ಇಷ್ಟೇ ಸ್ಪೇಸಲ್ಲಿ ನಾವು ಏನೇ ಮಾಡಿದ್ರು ಮಾಡ್ಕೊಬೇಕಾಗತ್ತೆ. ಇಲ್ಲೆಲ್ಲ ಈಗ ಬೆಂಗಳೂರುಗಳಲ್ಲಿ ಮನೆ ಮುಂದೆಗಡೆ ಜಾಗನೇ ಬಿಟ್ಟಿರಲ್ಲ, ಸೊ ಇಷ್ಟು ಜಾಗ ಇರೋದು ಅಪರೂಪ. ಇನ್ನೂ ಕೆಲವು ಕಡೆ ನೋಡಿದ್ದೀನಿ ನಾನು, ಸ್ವಲ್ಪನೂ ಕೂಡ ಜಾಗ ಬಿಟ್ಟಿರಲ್ಲ, ಹಾಗೆ ಕಟ್ಟಿರ್ತಾರೆ ಮನೇನ. ಯಾಕಂದರೆ ಅವರೆಲ್ಲ ರೆಂಟೆಡ್ ಪರ್ಪಸ್ಸಿಗೆ ಕಟ್ಟಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಇರೋ ದೊಡ್ಡ ದೊಡ್ಡ ರಂಗೋಲಿ ಅಂತ ಹಾಕೋಕ್ಕೆ ಆಗಲ್ಲ ಬಿಡಿ, ನನಗೆ ಬರೋದೇ ಇಲ್ಲ. ಚಿಕ್ಕ ಡೈರಿ ಚಿಕ್ಕ ಚಿಕ್ಕದ ರಂಗೋಲಿಗಳನ್ನ ಹಾಕ್ತೀನಿ. ಈ ರೀತಿ ಸಿಂಪಲಾಗೆ ಮಾಡಿರೋದು ನಾನು ಹಬ್ಬ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ಇವತ್ತು ನನಗೆ ಲೀವ್ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಅನ್ಬೋದು. ಸ್ವಲ್ಪ ಎಲ್ಲ ಕ್ಲೀನ್, ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಕೆಲಸ ಎದ್ದಿದ್ದು ಲೇಟು. ಈಗ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀನಿ, ಅದಕ್ಕೆ ಆರಾಮಾಗಿದ್ದಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನೋಡೋಣ. ಎಲ್ಲೆಲ್ಲಿ ಹೋಗೋದು ದೇವಸ್ಥಾನಕ್ಕೆ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಸಂಜೆನೆ. ಮತ್ತು ಹಾಗೆ ನಾನು ನಿಮ್ಮ ಜೊತೆ ಇವತ್ತೊಂದು ಟ್ರೆಡಿಷ್ನಲ್ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ. ತುಂಬ ದಿನದಿಂದ ಮಾಡಬೇಕಿತ್ತು, ಬಟ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಸೊ ಇವತ್ತು ಅದನ್ನು ಶೇರ್ ಮಾಡ್ಕೊತೀನಿ. ಏನು ರೆಸಿಪಿ ಅಂತಲೂ ಕೂಡ ನಿಮ್ಮ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ರೆಡ್ ಕಲರಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ನಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ. ನಾನು ಯಾಕೆ ಎಲ್ಲ ವೀಡಿಯೋದಲ್ಲೂ ನಾನು ಎಲ್ಲ ವ್ಲಾಗಲ್ಲೂ ನಿಮಗೆ ಹೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ತುಂಬ ಜನಕ್ಕೆ ಗೊತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಂತ. ಸೊ ಅದಕ್ಕೋಸ್ಕರ ಹೊಸದಾಗಿ ನೋಡೋರು ಇರ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೂ ಗೊತ್ತಾಗಲಿ ಅಂತಲೇ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ನಾನು ನನ್ನ ನಿನ್ನೆ ವ್ಲಾಗಲ್ಲಿ ನೀವು ನನ್ನ ಆ್ಯನಿವರ್ಸರಿ ವ್ಲಾಗ್ನ ನೋಡಿರ್ತೀರಾ, ತುಂಬ ಜನ ಕೂಡ ವಿಶ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಸ್ಗೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲಾಗೆ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಯಾವುದನ್ನು ಕೂಡ ಮಾಡ್ಕೊಳ್ಳಿಲ್ಲ ನಿನ್ನೆ. ನಮಗೆ ಆ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಬರ್ತ್ಡೇಗಳಾದರೆ ಒಂಥರ ನನಗೇನೋ ಒಂಥರ
ನಮಗೆ ಸೆಲೆಬ್ರೇಟ್ ಮಾಡ್ಕೊಳೋಕ್ಕೂ ಏನು ಇಷ್ಟ ಆಗಲ್ಲ. ಸಿಂಪಲಾಗಿ ಮಾಮೂಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ. ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಕೇಕ್ನ ಕಟ್ ಮಾಡಿಸಿದ್ರು, ಅವ್ರು ಬಂದು ಬೆಳಗ್ಗೆ. ಮತ್ತು ಸಂಜೆ ಡಿನ್ನರ್ಗೆ ಹೋಗಿದ್ವಿ ಅಷ್ಟೇ, ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಇಬ್ಬರೂ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ವೀಕ್ ಟೆಸ್ಟ್ ಬಂದರೆ ಇದೇ ಪ್ರಾಬ್ಲಮ್ಮು. ಇವತ್ತು ನನಗೆ ಲೀವ್ ಇದೆ, ಹಸ್ಬೆಂಡಿಗೆ ಲೀವ್ ಇಲ್ಲ, ಎಲ್ಲಾರ ಹೋಗೋಣ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಲೀವ್ ಇಲ್ಲ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಕಾಂಪ್ರಮೈಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಆರಾಮಾಗಿ ಇವತ್ತು ಮನೇಲಿದ್ದೀನಿ. ನೆನ್ನೆ ಸೊ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ನಮ್ಮ ಕಡೆ ಮಾಡ್ತಾರೆ ಅಕ್ಕಿ ರೊಟ್ಟಿ, ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ, ಅದನ್ನು ಮಾಡಿದ್ದೆ. ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹಿಪ್ಪಿ ನೂಡಲ್ಸ್ನ ತಂದಿದ್ದೀನಿ. ಹಿಪ್ಪಿ ತಂದಿದ್ದೀನಿ, ಈಗ ಮಾಡ್ಕೊಬೇಕು. ಈಗ ಆಗಲೇ 3:30, ಸೊ ಮ್ಯಾಗಿನ ಮಾಡ್ಕೊಂಬಿಟ್ಟು ತಿಂದುಬಿಟ್ಟು ಆಮೇಲೆ ನಿಮಗೆ ನಾನು ಒಂದು ರೆಸಿಪಿನ ತೋರಿಸ್ತೀನಿ ಅಂತ ಅಂದಲ್ಲ, ಅದನ್ನು ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೆಸಿಪಿ ಅಂತ, ಟ್ರೆಡಿಷ್ನಲ್ ರೆಸಿಪಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನನಗೆ. ಸಿಕ್ಕಾಬಟ್ಟೆ ನನಗೆ ತುಂಬ ಇಷ್ಟ, ಸಿಕ್ಕಾಬಟ್ಟೆ ಇಷ್ಟ ನನಗೆ. ಸೊ ಅದನ್ನು ಇವತ್ತಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ದೇವಸ್ಥಾನಕ್ಕೆ ಎಲ್ಲೋಗ್ತೀವಿ, ಸಂಜೆ ಏನೇನು ಮಾಡ್ತೀನಿ ಅನ್ನೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಓಕೆ, ಈಗ ನಾನು ಮ್ಯಾಗಿ ಮಾಡಿಕೊಂಡು ತಿಂದುಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ. ಇವತ್ತು ಮಾಡ್ತಿರೋದು ನಾನು ಕುಯ್ಯಾಗಿಣ್ಣು ಅಂತ ಕರೀತಾರೆ ನಮ್ಮ ಸೈಡ್, ಮಲೆನಾಡ್ ಸೈಡು. ಹೇಗೆ ಮಾಡ್ತಿದ್ದೀನಿ ಅಂದರೆ, 1/2 ಲೀಟ್ರು ಪ್ಯಾಕೆಟಲ್ಲಿ ತೊಗೊಂಡಿದ್ದೀನಿ ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ 1/2 ಲೀಟ್ರು. ಅದಕ್ಕೆ ನಾನು 3 ಸ್ಪೂನಷ್ಟು, ಫಸ್ಟು ಹಸು ಕರು ಹಾಕಿರೋ ಫಸ್ಟು ಹಾಲು ಕರ್ಕೋತಾರಲ್ಲ ಅದು 3 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 1/2 ಕೆಜಿ ಬೆಲ್ಲನ ಸಣ್ಣದಕ್ಕೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಏಲಕ್ಕಿ ಪುಡಿನೂ ಕೂಡ, ಒಂದೆರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಲು ಜೊತೆಗೆ ಚೆನ್ನಾಗಿ ಬೆರಿಬೇಕು, ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಅದರಲ್ಲೇ ಕರಗಿಸ್ಕೊಂಡ್ಬಿಟ್ಟು ಆಮೇಲೆ ನೀವು ಕುಕ್ಕರಿಗೆ ಇಡಬೇಕಾಗತ್ತೆ. ಕುಕ್ಕರಿಗೆ ಹೇಗೆ ಇಡಬೇಕು ಅಂದರೆ, ಮಾಮೂಲಿ ನಿಮ್ಮ ಮನೆ ಕುಕ್ಕರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಕಾಲು ಭಾಗದಷ್ಟು ಬೇಡ, ಅದಕ್ಕಿಂತ ಕಡಿಮೆ ನೀರು ಹಾಕಿ. ನೆಕ್ಸ್ಟು ನೀವು ಈ ರೀತಿ ರೆಡಿ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಇದರೊಳಗಡೆ ಇಟ್ಬಿಟ್ಟು ಒಂದು 3-4 ವಿಶಲ್ ತೊಗೋಬೇಕು. ನಾನು ಅದನ್ನು ಇಡಬೇಕಾದ್ರೆ ನಿಮಗೆ ಒಂದ್ಸಲ ತೋರಿಸ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡ್ಮೇಲೆ ನೀವು ಚೆನ್ನಾಗಿದ್ದೀನ ಈ ಥರ ಬ್ಲೆಂಡರಲ್ಲಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಹಾಕಿರೋ ಅದು ಹಾಲು ಇರುತ್ತಲ್ಲ, ಗೀಬಾಲು ಅಂತ ಏನು ಕರಿತೀವಿ ಮೊದಲನೇ ದಿನದ ಹಾಲು, ಅದು ಈ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ ಮತ್ತು ಬಿಳಿ ಹಾಲು, ಗೀಬಾಲು ಎಲ್ಲ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಲೆಂಡರಿಂದ. ಒಂದು 5-10 ನಿಮಿಷಗಳ ಕಾಲ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ನೋಡಿ, ಈಗ ಕುಕ್ಕರಲ್ಲಿ ಇಷ್ಟು ನೀರು ಇಟ್ಕೊಂಡಿದ್ದೀನಿ. ಈಗ ನಾನು ರೆಡಿ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಇದರೊಳಗೆ ಇಡ್ತೀನಿ. ನೋಡಿ, ಈ ರೀತಿ ಇಟ್ಕೊಬೇಕು. ನೆಕ್ಸ್ಟ್ ನಾವು ಇದ್ರ ಮೇಲೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಕೊಳ್ಳೋಣ. 5 ವಿಶಲ್ ಹಾಕ್ಸಿದೆ ನಾನು, 5 ವಿಶಲ್ ಆಗಿ ತಣ್ಣಗಾದ್ಮೇಲೆ ಈಗ ಪ್ರೆಷರೆಲ್ಲ ಹೋದ್ಮೇಲೆ ತೆಗ್ದಿದ್ದೀನಿ. ನೋಡಿ, ಈ ರೀತಿ ಕೇಕ್ ರೀತಿ ಆಗಿರುತ್ತೆ. ನಾನು ಟೆಸ್ಟ್ ಮಾಡೋಕ್ಕೆ ಆಗಿದೆಯಲ್ವ ಅಂತ ಟೆಸ್ಟ್ ಮಾಡೋಕ್ಕೆ ತೆಗ್ದಿದ್ದೆ. ಕೇಕ್ ರೀತಿ ಗಟ್ಟಿಯಾಗಿ ಆಗಿರುತ್ತೆ. ಇದನ್ನು ಮಾಮೂಲಿ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಕಡೆ ಇದನ್ನು ಹಸು ಅಥವಾ ಎಮ್ಮೆ ಕರು ಹಾಕಿದಾಗ ಈ ರೀತಿ ಮಾಡೇ ಮಾಡ್ತಾರೆ. ನೀವು ಕೂಡ ಮನೆ ಟ್ರೈ ಮಾಡಿ. ನಾನು ನಿಮ್ಮ ಹತ್ರ ದೇವಸ್ಥಾನಕ್ಕೆ ಹೋಗೋದೆಲ್ಲ ಶೇರ್ ಮಾಡ್ಕೊತೀನಿ ಅಂದೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೋಗಿದ್ದ ಕಡೆ ಎಲ್ಲ, ತುಂಬ ರಶ್ ಇರುತ್ತಲ್ಲ. ಸೊ ಹಾಗಾಗಿ ಅದಕ್ಕೆ ಮನೆಗೆ ಬಂದಮೇಲೆ ನಾವು ಇವರು ಸದ್ಗುರು ಅವ್ರದ್ದು ಲೈವ್ ಪ್ರೋಗ್ರಾಮ್ ಬರ್ತಾ ಇತ್ತು ಶಿವರಾತ್ರಿದು, ತುಂಬ ಚೆನ್ನಾಗಿರುತ್ತೆ ಅವ್ರದ್ದು, ಅದನ್ನು ನೋಡ್ತಾ ಕೂತಿದ್ವಿ. ಹೀಗೆ ಇಷ್ಟೇ ಫ್ರೆಂಡ್ಸ್ ನಮ್ಮ ಶಿವರಾತ್ರಿ ಹಬ್ಬದ ದಿನ ನಮ್ಮ ದಿನಚರಿ ಹೀಗಿತ್ತು ಅಂತ ಹೇಳ್ಬೋದು. ನಾನು ಮುಂಚೆ ನಿಮಗೆ ನೆನ್ನೆ ವ್ಲಾಗಲ್ಲೇ ಹೇಳ್ದಂಗೆ ನಾನು ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಬರ್ತೀನಿ. ಸುಮಾರು ವೀಡಿಯೋಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು, ಎಲ್ಲಾರು ಹೋದಾಗ ಬಂದಾಗ ಅದನ್ನೆಲ್ಲ ಒಂದೊಂದೇ ಶೇರ್ ಮಾಡ್ಕೊತ ನಿಮ್ಮ ಜೊತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.